ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಕೆ ಎ ಎಸ್ ಪರೀಕ್ಷೆಯ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಮಾತನಾಡೋಣ ಕೆ ಪಿ ಎಸ್ ಸಿ ಅವರು ಒಂದು ಕೆ ಎಸ್ ಪೂರ್ವಭಾವಿ ಪರೀಕ್ಷೆಗೆ ವೇಳಾಪಟ್ಟಿಯನ್ನು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ ಸುಮಾರು ಎಂಬತ್ತೆರಡು ದಿನಗಳವರೆಗೆ ಟೈಮ್ ಇದೆ ಇನ್ನೂ ಓದೋಕೆ ಅಂದರೆ ಒಂದು ಎಕ್ಸಾಮ್ ಎಂಬತ್ತೆರಡು ದಿನಗಳವರೆಗೆ ಟೈಮ್ ಸಿಗುತ್ತೆ ನಿಮಗೆ ಎಕ್ಸಾಮ್ಗಿಂತ ಮುಂಚೆ ಸೊ ಎಂಬತ್ತೆರಡು ದಿನಗಳಲ್ಲಿ ಏನೇನು ಓದಬೇಕು ಹಾಗೆ ಕಟ್ ಆಫ್ ಅಂಕಗಳು ಎಷ್ಟಿರುತ್ತೆ ಈ ವರ್ಷ ಅಂತ ಹೇಳಿ ಎಲ್ಲವನ್ನು ಡಿಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಕೆ ಪಿ ಸಿ ಅವರು ಕೆ ಎಸ್ ಎರಡು ಸಾವಿರದ ಹದಿನೇಳು ಹಾಗೂ ಹದಿನೆಂಟರ ಸಾಲಿನ ಒಂದು ಕೆ ಎಸ್ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಯಾವಾಗ ಇದೆ ಎಕ್ಸಾಮ್ ಅಂತಂದರೆ ಅಗಸ್ಟ್ ಎರಡನೇ ತಾರೀಕು ಎಕ್ಸಾಮ್ ಇದೆ ಸೊ ಎರಡು ಸಾವಿರದ ಇಪ್ಪತ್ತು ಅಗಸ್ಟ್ ಎರಡನೇ ತಾರೀಕು ಎಕ್ಸಾಮ್ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಸುಮಾರು ಎಂಬತ್ತೆರಡು ದಿನಗಳವರೆಗೆ ಇನ್ನೂ ಟೈಮ್ ಟೇಬಲ್ ಸಿಗುತ್ತೆ ಟೈಮ್ ಸಿಗುತ್ತೆ ನಿಮಗೆ ಸೊ ಎಂಬತ್ತೆರಡು ದಿನಗಳ ಒಂದು ಟೈಮ್ ಟೇಬಲ್ ನಿಮಗೆ ಸಿಗುತ್ತೆ ಟೈಮ್ ಟೇಬಲ್ ಮಾಡಿಕೊಂಡು ಓದ್ಬೌದು ಸುಮಾರು ಎಂಬತ್ತೆರಡು ದಿನಗಳವರೆಗೆ ಟೈಮ್ ಸಿಗುತ್ತೆ ಸೊ ಎರಡು ಪೇಪರ್ ಇರುತ್ತೆ ಹೌದಲ್ವ ಪೇಪರ್ ಒನ್ ಪೇಪರ್ ಟೂ ಎರಡು ಪೇಪರ್ ಇರುತ್ತೆ ಮಾರ್ನಿಂಗ್ ಒಂದು ಪೇಪರ್ ಇರುತ್ತೆ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಸೊ ಎರಡು ಎರಡುನೂರು ಅಂಕಗಳ ಒಂದು ಪರೀಕ್ಷೆ ಇರುತ್ತೆ ಒಂದು ಪೇಪರ್ ಫಸ್ಟ್ ಎಷ್ಟಿರುತ್ತೆ ಎರಡುನೂರು ಅಂಕಗಳಿಗಿರುತ್ತೆ ನೂರು ಪ್ರಶ್ನೆ ಇರುತ್ತೆ ಪೇಪರ್ ಟೂ ಕೂಡ ನೂರು ಪ್ರಶ್ನೆಗಳಿರುತ್ತೆ ಎರಡುನೂರು ಅಂಕಗಳಿರುತ್ತೆ ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕ ಹೌದಲ್ವಾ ಪ್ರಶ್ನೆಗಳು ನೂರಿರುತ್ತೆ ಅಂಕಗಳು ಎರಡುನೂರು ಅಂತ ಕ್ಯಾಲ್ಕುಲೇಟ್ ಆಗುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂತಂದರೆ ನೂರು ಪ್ರಶ್ನೆಗಳಿಗೆ ಎರಡು ನೂರು ಅಂಕಗಳು ಆಗುತ್ತೆ ಸೊ ಎರಡುನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಅಗಸ್ಟ್ ಎರಡನೇ ತಾರೀಕು ಎಕ್ಸಾಮ್ ಇದೆ ಸೊ ಎಷ್ಟು ದಿನ ಟೈಮ್ ಸಿಗುತ್ತೆ ಅರೌಂಡ್ ಅಂದರೆ ಎಂಬತ್ತೆರಡು ದಿನ ನಿಮಗೆ ಟೈಮ್ ಟೇಬಲ್ ಸಿಗುತ್ತೆ ಟೈಮ್ ಟೇಬಲ್ ಮಾಡಿಕೊಂಡು ಓದ್ಬೋದು ಸೊ ಮುಂದಿನ ಒಂದು ಎಂಬತ್ತೆರಡು ದಿನಗಳಲ್ಲಿ ಏನೇನು ಓದಬೇಕು ಆಲ್ರೆಡಿ ನಿಮಗೆ ಗೊತ್ತಿದೆ ಕೆ ಎ ಎಸ್ ಅಲ್ಲಿ ಸಿಲೆಬಸ್ ಗೊತ್ತಿದೆ ಪ್ರಿಲಿಮ್ಸ್ದು ಎರಡು ಪೇಪರ್ ಇರುತ್ತೆ ಪೇಪರ್ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಅಂತ ಇರುತ್ತೆ ಪತ್ರಿಕೆ ಒಂದರಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಕರೆಂಟ್ ಅಫೇರ್ಸ್ ಅಂತ ಇರುತ್ತೆ ಸೊ ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಅಂತ ಇರುತ್ತೆ ಸೊ ಇದು ಪೇಪರ್ ಒನ್ನಲ್ಲಿರುತ್ತೆ ಪೇಪರ್ ಟೂ ಅಲ್ಲಿ ಮೆಂಟಲ್ ಎಬಿಲಿಟಿ ಇರುತ್ತೆ ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ ಇದು ಪೇಪರ್ ಟೂ ಅಲ್ಲಿ ಇರುತ್ತೆ ಪತ್ರಿಕೆ ಎರಡರಲ್ಲಿ ಸೊ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದನ್ನು ಜಾಸ್ತಿ ಓದಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಸೆಲೆಕ್ಟಿವ್ ರೀಡಿಂಗ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ ಎಂಬತ್ತೆರಡು ದಿನದಲ್ಲಿ ಸ್ವಲ್ಪ ಸ್ಮಾರ್ಟಾಗಿ ಓದಬೇಕಾಗುತ್ತೆ ಸ್ಮಾರ್ಟಾಗಿ ಯಾವ ರೀತಿ ಓದಬೇಕು ನಮ್ಮದು ಟಾರ್ಗೆಟ್ ಬಂದುಬಿಟ್ಟು ಕಟ್ ಆಫನ್ನು ಕ್ಲಿಯರ್ ಮಾಡಿ ಮಾಡ್ಕೋಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಬರ್ ಇರಬೇಕು ಯಾಕಂದರೆ ಪಿಲಿಮ್ಸ್ ಎಕ್ಸಾಮ್ದು ಸ್ಕೋರು ನಿಮ್ಗೇನು ಕನ್ಸಿಡರ್ ಮಾಡಲ್ಲ ಎಲ್ಲಿ ಕನ್ಸಿಡರ್ ಮಾಡಲ್ಲ ಅಂದರೆ ನಿಮ್ಮ ರ್ಯಾಂಕ್ ಲಿಸ್ಟ್ ರೆಡಿ ಮಾಡುವಾಗ ಕನ್ಸಿಡರ್ ಮಾಡಲ್ಲ ಸೊ ನಮ್ಮದು ಉದ್ದೇಶ ಏನು ಅಂತಂದರೆ ಜಸ್ಟ್ ನಾನು ಕಟ್ ಆಫ್ ಕ್ಲಿಯರ್ ಮಾಡಿಕೊಂಡು ನಾನು ಮೇನ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕ್ಲಾರಿಟಿ ನಿಮ್ಮ ಮೈಂಡಲ್ಲಿ ಇರಬೇಕು ಸೊ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ನನ್ನ ನಾಲೆಡ್ಜ್ ಪ್ರಕಾರ ಆ್ಯಸ್ ಪರ್ ಮೈ ನಾಲೆಡ್ಜ್ ನಾನು ಸಜೆಷನ್ ಮಾಡೋದೇನು ಅಂದರೆ ಪ್ರಚಲಿತ ಘಟನೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಸಜೆಷನ್ ಮಾಡ್ತೀನಿ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಪೇಪರ್ ಒನ್ನಲ್ಲಿ ನಿಮಗೆ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬರುತ್ತೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬರುತ್ತೆ ಸೊ ಫಾರ್ಟಿ ಟು ಫಿಫ್ಟಿ ಕ್ವಶನ್ ಅಂತಂದರೆ ಅದರ ಅರ್ಥ ಸುಮಾರು ನಿಮಗೆ ನೂರು ಅಂಕಗಳ ನೂರು ಅಂಕಗಳಿಗೆ ನಿಮ್ಗೆ ಜಸ್ಟ್ ಕವರ್ ಆಗೋದು ಎಲ್ಲಿ ಕವರ್ ಆಗುತ್ತೆ ನೂರು ಅಂಕಗಳು ಕವರ್ ಆಗೋದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ ಕರೆಂಟ್ ಅಫೇರ್ಸ್ ನೀವು ಚೆನ್ನಾಗಿ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬ ಒಂದು ಬೆನಿಫಿಟ್ ಇದೆ ಸೊ ನನ್ನ ಫಸ್ಟ್ ರೆಕಮೆಂಡೇಶನ್ ನೀವು ಕರೆಂಟ್ ಅಫೇರ್ಸನ್ನು ರಿವಿಷನ್ ಮಾಡಿ ಕರೆಂಟ್ ಅಫೇರ್ಸನ್ನ ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನದಲ್ಲಿ ಏನೇನು ಓದಬೇಕು ಅಂದರೆ ಇಷ್ಟು ದಿನ ನೀವು ಓದಿದಂತಹ ಇತಿಹಾಸ ಭೂಗೋಳ ಸಂವಿಧಾನ ಎಲ್ಲವನ್ನು ಕೂಡ ರಿವಿಝನ್ ಮಾಡಬೇಕಾಗುತ್ತೆ ಸೊ ಎಂಬತ್ತೆರಡು ದಿನದ ಒಂದು ಟೈಮ್ ಟೇಬಲ್ ಕೇವಲ ನೀವು ರಿವಿಷನ್ಗೆ ಮೀಸಲಿಡಬೇಕಾಗುತ್ತೆ ಜಾಸ್ತಿ ರಿವಿಝನ್ ಮಾಡಬೇಕು ಇಷ್ಟು ದಿನ ನೀವೇನೇನು ಓದಿದ್ದೀರೋ ಅದನ್ನೆಲ್ಲ ರಿವಿಷನ್ ಮಾಡಬೇಕು ಸೊ ನಿಮಗೆ ರಿವಿಝನ್ಗೆ ಏನಾದರೂ ಮಟೀರಿಯಲ್ ಬೇಕಾಗಿದ್ದರೆ ನಾವು ಆಲ್ರೆಡಿ ಇತಿಹಾಸ ಮತ್ತು ಸಂವಿಧಾನದ ಒಂದು ರಿವಿಝನ್ ಮಟೀರಿಯಲನ್ನು ಕೊಡ್ತಾ ಇದ್ದೀವಿ ಕೆ ಎಸ್ ಫಿಲಿಮ್ಸ್ಗೆ ಇತಿಹಾಸ ಸಂವಿಧಾನ ಹಾಗೂ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ದು ರಿವಿಸನ್ ಮಟೀರಿಯಲ್ ಕೊಡ್ತಾ ಇದ್ದೀವಿ ಯಾರಿಗಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ ನಮ್ಮದು ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸು ಸಿಗುತ್ತೆ ಮತ್ತು ಮೆಂಟಲೆಬಿಲಿಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಪೇಪರ್ ಟೂ ಅಲ್ಲಿ ಎಬಿಲಿಟಿ ಪ್ರಶ್ನೆ ಬರುತ್ತೆ ಸುಮಾರು ಮೂವತ್ತರಿಂದ ನಲವತ್ತು ಪ್ರಶ್ನೆ ಮೆಂಟಲೆಬಿಲಿಟಿ ಬರ್ಬೋ ಬರುತ್ತೆ ಸೊ ಅಲ್ಲಿ ಕೂಡ ನಿಮಗೆ ಎಂಬತ್ತು ಮಾರ್ಕ್ಸ್ ಕವರ್ ಆಗುತ್ತೆ ಕರೆಂಟ್ ಅಫೇರ್ಸ್ ಏಯ್ಟಿ ಮಾರ್ಕ್ಸ್ ಮೆಂಟಲೆಬಿಲಿಟಿ ಏಯ್ಟಿ ಮಾರ್ಕ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಕರೆಂಟ್ ಅಫೇರ್ಸ್ ಏಯ್ಟಿ ಮಾರ್ಕ್ಸ್ ಮೆಂಟಲ್ ಅಬಿಲಿಟಿ ಏಯ್ಟಿ ಮಾರ್ಕ್ಸ್ ಎರಡನ್ನೇ ಕರೆಕ್ಟಾಗಿ ನೋಡಿದ್ರು ನೀವು ಕೂಡ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಕವರ್ ಆಗುತ್ತೆ ಸೊ ಒನ್ ಸಿಕ್ಸ್ಟಿ ಯಾರು ಸ್ಕೋರ್ ಮಾಡ್ತೀರಾ ಇದು ಬಂದುಬಿಟ್ಟು ಕಟ್ ಆಫ್ ಎಲ್ಲಿ ಆಗಿರುತ್ತೆ ಅಂದರೆ ಟೂ ಎ ಟು ಬಿ ಟೂ ಎ ಟು ಬಿ ಕೆಟಗರಿ ಒನ್ ಎ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಎಲ್ಲವೂ ಕೂಡ ಒನ್ ಸಿಕ್ಸ್ಟಿ ಅರೌಂಡ್ ಕಟ್ ಆಫ್ ಬಂದ್ಬಿಡುತ್ತೆ ಒನ್ ಸಿಕ್ಸ್ಟಿ ಅರೌಂಡ್ ಯಾರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಹಾಗೂ ಟು ಎ ಟು ಬಿ ಇದ್ದಿರಲ್ವ ಅವರು ಸಾಮಾನ್ಯ ಜ್ಞಾನ ಅಂದರೆ ಏನು ಪ್ರಚಲಿತ ಘಟನೆಗಳು ಪ್ಲಸ್ ಮೆಂಟಲೆಬಿಲಿಟಿನ ಚೆನ್ನಾಗಿ ಕವರ್ ಮಾಡಿದ್ರೆ ನಿಮಗೆ ಕಟ್ ಆಫ್ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಇತಿಹಾಸ ಭೂಗೋಳವನ್ನು ಎಲ್ಲರೂ ಓದಿರ್ತೀರ ಅಲ್ಲೊಂದು ಸ್ವಲ್ಪ ಪ್ರಶ್ನೆ ಕವರ್ ಆಗಿಬಿಟ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಟ್ ಆಫು ಕ್ಲಿಯರ್ ಆಗುತ್ತೆ ಸೊ ಸಾಮಾನ್ಯ ಜ್ಞಾನದಲ್ಲಿ ಇತಿಹಾಸವನ್ನು ಜಾಸ್ತಿ ಓದಿದ್ರೆ ಜಾಸ್ತಿ ಪ್ರಶ್ನೆ ಬರುತ್ತಾ ಹೇಳೋಕ್ಕಾಗಲ್ಲ ಇತಿಹಾಸದಿಂದ ಐದು ಪ್ರಶ್ನೆ ಬರ್ಬೋದು ಹತ್ತು ಬರ್ಬೋದು ಬಟ್ ನೀವು ಕರೆಂಟ್ ಅಫೇರ್ಸನ್ನು ಚೆನ್ನಾಗಿ ಓದಿದ್ರೆ ನಲ್ವತ್ತು ಪ್ರಶ್ನೆ ನಲವತ್ತರಿಂದ ಐವತ್ತು ಪ್ರಶ್ನೆ ಬರುತ್ತೆ ಸೊ ಸರಿಯಾಗಿ ಕರೆಂಟ್ ಅಫೇರ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾರು ಕೆ ಎಸ್ ಪಿಲೀಮ್ಸ್ ಆಗಲೇಬೇಕು ಅನ್ನೋರು ಯಾರಿದ್ದೀರಾ ಸೊ ಕರೆಂಟ್ ಅಫೇರ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ ಅದರ ಜೊತೆಗೆ ಕರ್ನಾಟಕದ ಪ್ರಚಲಿತ ಘಟನೆಗಳು ಯಾರು ಡೈಲಿ ಪ್ರಜಾವಾಣಿಯನ್ನು ನೋಡ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ ಅದರ ಜೊತೆಗೆ ನಮ್ಮ ಒಂದು ವೀಡಿಯೋಸನ್ನು ಯಾರಾದರೂ ನೋಡ್ತಾ ಇದ್ದರೆ ಸೊ ಇದನ್ನು ಆಲ್ರೆಡಿ ನಾವು ಕವರ್ ಮಾಡಿದ್ದೀವಿ ಇದನ್ನು ಕವರ್ ಮಾಡಿದ್ದೀವಿ ಪ್ಲಸ್ ಪ್ರಚಲಿತ ಘಟನೆಗಳು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನು ಕೂಡ ಕವರ್ ಮಾಡಿದ್ದೇವೆ ಎರಡೂ ಕೂಡ ನಮ್ಮ ಒಂದು ವೀಡಿಯೋಸಲ್ಲಿ ಕವರ್ ಆಗಿದೆ ಹಾಗೂ ನೋಟ್ಸಲ್ಲಿ ಕೂಡ ಕವರ್ ಆಗಿದೆ ಯಾರು ನೋ ಆಲ್ರೆಡಿ ನೋಟ್ಸ್ ತೊಗೊಂಡಿದ್ದೀರ ಅವ್ರಿಗೆ ಅದರ ಬಗ್ಗೆ ಗೊತ್ತಿರುತ್ತೆ ಸೊ ಯಾರಿಗಾದ್ರೂ ಬೇಕಾಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಇಷ್ಟು ನಾನು ರೆಕಮೆಂಡ್ ಮಾಡೋದು ಇಷ್ಟನ್ನು ನೀವು ಓದಿದ್ರೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಜಿ ಎಮ್ ಕಟ್ ಆಫ್ ಕೂಡ ಕ್ಲಿಯರ್ ಆಗುತ್ತೆ ಜಿ ಎಮ್ ಕಟ್ ಆಫ್ ಮೇ ಬಿ ಅಪ್ ಟು ಟೂ ಹಂಡ್ರೆಡ್ ಇರ್ಬೋದು ಫೋರ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಇದ್ದರೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಿದ್ರೂ ಸಾಕು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಸೊ ಒಂದು ತಲೆಯಲ್ಲಿ ನೆಗೆಟಿವ್ ಮಾಡ್ಕೋಬೇಡಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆಗೆಟಿವ್ ಮಾಡ್ಕೋಬೇಡಿ ನೆಗೆಟಿವ್ನೇ ನಿಮ್ಮನ್ನು ಹೊರಗಡೆ ಹಾಕುತ್ತೆ ಸೊ ಯಾವುದಕ್ಕೆ ನಿಮಗೆ ಯಾವ ಪ್ರಶ್ನೆಗಳಿಗೆ ಜೀರೋ ಪರ್ಸೆಂಟ್ ನಾಲೆಡ್ಜ್ ಇದೆ ಒಂದು ಪ್ರಶ್ನೆಯನ್ನು ಎಕ್ಸಾಮಲ್ಲಲ್ಲಿ ನೋಡ್ತೀರಾ ಅದರ ಬಗ್ಗೆ ಏನೂ ಐಡಿಯಾ ಇಲ್ಲ ನಮಗೆ ಜೀರೋ ಪರ್ಸೆಂಟ್ ನಾಲೆಡ್ಜ್ ಇದೆ ಸೊ ಏನೇನು ಐಡಿಯಾ ಇಲ್ಲ ಅಂದರೆ ದಯವಿಟ್ಟು ಆ ಪ್ರಶ್ನೆಗಳನ್ನು ಮುಟ್ಟಬೇಡಿ ಅಟೆಂಪ್ಟನ್ನು ಮಾಡಬೇಡಿ ಅಟೆಂಪ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಸ್ ಆಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ಸೊ ಓನ್ಲಿ ಫಿಫ್ಟಿ ಪರ್ಸೆಂಟ್ ನಾಲೆಡ್ಜ್ ಇದ್ದರೆ ಟ್ರೈ ಮಾಡಿ ಜೀರೋ ಪರ್ಸೆಂಟ್ ನಾಲೆಡ್ಜ್ ಇರುವಂತಹ ಪ್ರಶ್ನೆಗಳನ್ನು ಮುಟ್ಟೋಕೆ ಹೋಗಬೇಡಿ ಇದನ್ನು ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇರೋರಿಗೆ ಅದರ ಅನುಭವ ಇರೋಲ್ಲ ಯಾ ಯಾರಾದರೂ ಎರಡು ಸಲ ಎರಡು ಸಲ ಅಥವಾ ಮೂರು ಸಲ ಬೇರೆ ಬೇರೆ ಎಕ್ಸಾಮ್ಸನ್ನು ಬರೆದವರು ಪಿ ಎಸ್ ಐ ಪಿ ಸಿ ಯಾವುದೇ ಎಕ್ಸಾಮ್ ಬರೆದವರು ಒಂದು ಅಥವಾ ಎರಡು ಅಂಕಗಳಿಂದ ನೀವು ಸೆಲೆಕ್ಷನ್ ಆಗಿರ್ಲ ಆಗಿರಲಿಲ್ಲ ಅಂದರೆ ಅವರು ಏನು ಮಾಡಿರ್ತಾರೆ ನೆಗೆಟಿವ್ ಮಾಡಿರ್ತಾರೆ ಸೊ ಅವರು ಒಂದು ಅಥವಾ ಎರಡು ಅಂಕಗಳಿಂದ ಸೆಲೆಕ್ಟ್ ಆಗಿರಲ್ಲ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿರಲ್ಲ ಅವರಿಗೆ ಇದರ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ ನೆಗೆಟಿವ್ ಆಗಿರ್ಬೋದು ಅಥವಾ ಅವರು ಕರೆಂಟ್ ಅಫೇರ್ಸನ್ನು ನೆಗ್ಲೆಕ್ಟ್ ಮಾಡಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿನ ನೆಗ್ಲೆಟ್ ಮಾಡಿರ್ಬೋದು ಸೊ ಈ ಕಾರಣದಿಂದ ಅವರು ಸೆಲೆಕ್ಟ್ ಆಗಿರಲಲ್ಲ ಸೆಲೆಕ್ಟ್ ಆಗಿರಲ್ಲ ಸೊ ಆ ಕಾರಣದಿಂದ ನೀವು ಫಸ್ಟ್ ಟೈಮ್ ಯಾರು ಎಕ್ಸಾಮ್ ಬರಿತಿದ್ರ ಅವರು ಸ್ವಲ್ಪ ಇದ್ರ ಬಗ್ಗೆ ಒಂದು ತಿಳ್ಕೊಳ್ಳಿ ಏನು ಅಂತಂದರೆ ನಾವು ಮೈಂಡಲ್ಲಿ ಇಟ್ಕೊಳ್ಳಿ ನೆಗೆಟಿವ್ ಮಾಡ್ಕೋಬೇಡಿ ಸೊ ಎಷ್ಟು ಗೊತ್ತಿರುತ್ತೆ ಅಷ್ಟು ಅಟೆಂಪ್ಟ್ ಮಾಡಿ ಜೀರೋ ಪರ್ಸೆಂಟ್ ನಾಲೆಡ್ಜ್ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮುಟ್ಟೋಕೆ ಹೋಗಬೇಡಿ ಮುಟ್ಟೋಕೆ ಹೋಗಬೇಡಿ ಹೇಳ್ತಾ ಸೊ ಕಟ್ ಆಫ್ ಅಂಕಗಳು ಎಷ್ಟಿರ್ಬೋದು ಅಂತ ನನ್ನ ಪ್ರಕಾರ ಸಾಮಾನ್ಯ ವರ್ಗ ಒನ್ ಏಯ್ಟಿ ಫೈವ್ ಪ್ಲಸ್ ಇರ್ಬೋದು ಲಾಸ್ಟ್ ಟೈಮ್ ಒನ್ ಸಿಕ್ಸ್ಟಿ ಸಿಕ್ಸ್ ಜಿ ಎಮ್ ರೂರಲ್ ಇತ್ತು ಒನ್ ಏಯ್ಟಿ ಸಮ್ಥಿಂಗ್ ಜಿ ಎಮ್ ಇತ್ತು ಸೊ ಈ ಸಲ ಅರೌಂಡ್ ಅಪ್ ಟು ಟೂ ಅಂಡ್ರೆಡ್ ಅಂದ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳಿ ಸೆಲೆಕ್ಟಿವ್ ರೀಡಿಂಗ್ ಮಾಡಿ ಈ ಥರ ವರ್ಗದವರು ಒನ್ ಸಿಕ್ಸ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಪ್ಲಸ್ ಓದಿದ್ರೆ ಸಾಕು ಅಥವಾ ಸ್ಕೋರ್ ಮಾಡಿದ್ರೆ ಸಾಕಾಗುತ್ತೆ ಇಷ್ಟು ಕಟ್ ಆಫ್ ಇರ್ಬೋದು ಸೊ ಇಷ್ಟು ಶಾರ್ಟ್ ಆಗಿದೆ ವಿಡಿಯೋ ಇವತ್ತು ಸ್ವಲ್ಪ ಜೆನ್ಯೂನ್ ಇನ್ಫಾರ್ಮೇಷನ್ ಇತ್ತು ಇಷ್ಟು ತಿಳ್ಕೊಳ್ಳಿ ಚೆನ್ನಾಗಿ ಓದಿ ಯಾರು ಕೆ ಎಸ್ ಫಿಲಮ್ಸ್ಗೆ ತುಂಬ ಒಂದು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಹಾಗೆ ಯಾರಿಗಾದರೂ ನೋಟ್ಸ್ ಬೇಕಾಗಿದ್ದರೆ ನೋಟ್ಸ್ ಬೇಕಾಗಿದೆ ಇತಿಹಾಸ ಮತ್ತು ಸಂವಿಧಾನದ ನೋಟ್ಸ್ ಕೊಡ್ತಾ ಇದ್ದೀವಿ ಅದರ ಕೆ ಎಸ್ ಪಿಲಿಮ್ಸ್ಗೆ ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ಕೆ ಎಸ್ ಫಿಲಿಮ್ಸ್ಗೆ ಕೊಡ್ತಾ ಇದ್ದೀವಿ ಯಾರಿಗಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ ಡಬಲ್ ಸೆವೆನ್ ನೈನ್ ಫೈ ಝೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ವೈಂಡಪ್ ಮಾಡೋಣ ಮತ್ತು ಮುಂದಿನ ತರಗತಿ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು